ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ. ಅಧ್ಯಾಯ 6 ಸುಗ್ಗಿಯ ಕಾರ್ಯ. ಪುಟ 80. ಈ ಸಮಯವು ಸಂತರುಗಳನ್ನು ಸತ್ಯದಿಂದ ಒಗ್ಗೂಡಿಸಿ ಅವರನ್ನು ಕರ್ತನೊಡನೆ ಮತ್ತು ಇತರರೊಡನೆ ಏಕತೆಗೊಳಿಸಿ ಕೇವಲ ತೋರಿಕೆಯ ಕ್ರೈಸ್ತರುಗಳಿಂದ ಅಂದರೆ ಹಣಜಿಗಳಿಂದ ಹೊರಹಾಕುವುದಲ್ಲದೆ ಅದು ಹಣಜಿಯನ್ನು ಅದರ ಕೊಳೆ ಕಳೆ ಮುಂತಾದವುಗಳನ್ನೆಲ್ಲ ನಾಶಪಡಿಸಿ ಹೊಲವನ್ನು ಶುಚಿಗೊಳಿಸಿ ಅದನ್ನು ನೂತನ ಬಿತ್ತನೆಗೆ ಸಿದ್ಧಪಡಿಸುವ ಕಾಲವೂ ಆಗಿದೆ. ಒಂದು ಅರ್ಥದಲ್ಲಿ ಗೋಧಿಯನ್ನು ಹಣಜಿಯಿಂದ ಶೇಖರಿಸಲಾಗುವುದು, ಯಾಕೆಂದರೆ ಹಣಜಿಯು ಹೆಚ್ಚಾಗಿ ಇರುವುದರಿಂದ ಅದಕ್ಕಾಗಿ ಕರ್ತನು ತನ್ನ ಪ್ರಜೆಗಳೇ ಅವಳನ್ನು ಬಿಟ್ಟು ಬನ್ನಿರಿ ಎಂದು ಕರೆಯುತ್ತಾನೆ. ಪ್ರಕಟಣೆ 18:4. ಆದಾಗ್ಯೂ ಮತ್ತೊಂದು ಅರ್ಥದಲ್ಲಿ ಪ್ರತ್ಯೇಕತೆಯು ಯೋಗ್ಯ ರೀತಿಯಲ್ಲಿ ಗೋಧಿಯಿಂದ ಹಣಜಿಯನ್ನು ಪ್ರತ್ಯೇಕಿಸಲಾಗಿದೆ ಎಂದು ಪ್ರತಿನಿಧಿತ್ವಗೊಂಡಿದೆ. ನಿಜವಾಗಿಯೂ ಗೋಧಿಗೆ ನಿರ್ದಿಷ್ಟವಾದ ಸ್ಥಳವಿದೆ, ಅದು ಗೋಧಿಯ ಹೊಲವಾಗಿದೆ, ಹಣಜಿಯ ಹೊಲವಲ್ಲ. ಅಂದರೆ ಮಾನವ ಕುಲದ ಪ್ರಪಂಚವನ್ನು ಗೋಧಿ ಮತ್ತು ಹಣಜಿಯು ಬೆಳೆಯುವ ಅದನ್ನು ಅಭಿವೃದ್ಧಿಪಡಿಸುವ ನೆಲವೆಂದು ಎಣಿಸಲಾಗಿದೆ. ಆದುದರಿಂದ ಹಣಜಿಯು ತನ್ನ ಸ್ಥಳದಿಂದ ಹೊರಗಿದೆ ಮತ್ತು ಅದನ್ನು ಕಿತ್ತು ಹಾಕುವ ಅಗತ್ಯತೆಯೂ ಇದೆ. ದೇವರು ಗೋಧಿ ಹೊಲವನ್ನು ಪ್ರಾರಂಭಿಸಿದನು ಮತ್ತು ಈ ಗೋಧಿಯು ಆತನ ರಾಜ್ಯದ ಮಕ್ಕಳನ್ನು ಪ್ರತಿನಿಧಿಸುತ್ತದೆ. ಮತ್ತಾಯ 13:38. ಮತ್ತು ಹೊಲ ಅಥವಾ ಪ್ರಪಂಚವು ಇವರುಗಳಿಗೆ ಕೊಡಬೇಕಾಗಿರುವುದರಿಂದ ಮತ್ತು ಅದನ್ನು ಈಗಾಗಲೇ ವಾಗ್ದಾನ ಮಾಡಿರುವುದರಿಂದ ಸಾಮ್ಯವು ನಿಜವಾಗಿ ಹಣಜಿಗಳನ್ನು ಕೂಡಿಸಿ ಅದನ್ನು ಸುಟ್ಟು ಹಾಕಲಾಗುವುದು ಮತ್ತು ಹೊಲವನ್ನು ಅದರಲ್ಲಿರುವುದೆಲ್ಲವುಗಳನ್ನು ಗೋಧಿಗೆ ಬಿಡಬೇಕು ಎಂದು ತೋರಿಸುತ್ತದೆ. ಹಣಜಿಯು ಅದು ಬಂದ ಭೂಮಿಗೆ ಲೋಕಕ್ಕೆ ಹಿಂದಿರುಗುತ್ತದೆ ಮತ್ತು ಗೋಧಿಯ ಪ್ರಥಮ ಫಲಗಳನ್ನು ಧಾನ್ಯಗಾರಕ್ಕೆ ಅಂದರೆ ಕಣಜಕ್ಕೆ ಶೇಖರಿಸಬೇಕು. ಹೀಗೆ ಭೂಮಿಯು ಮತ್ತೊಂದು ಬೆಳೆಯನ್ನು ಬೆಳೆಯಬಹುದು. ಗೋಧಿಯನ್ನು ಕಂತೆ ಕಟ್ಟುವಂತಿಲ್ಲ, ಅದರ ಕಾಳುಗಳನ್ನು ಮೂಲತಃವಾಗಿ ಒಂದೇ ಆಗಿ ಭಾಗವಹಿಸುವಂತೆ ಅದೇ ಪರಿಸ್ಥಿತಿಗಳಲ್ಲಿ ಪ್ರತ್ಯೇಕವಾಗಿಯೂ ನಿರ್ಬಂಧವಾಗಿಯೂ ನೆಡಲಾಗುವುದು. ಅಂದರೆ ಸಾಮ್ಯವು ಪ್ರಕಟಿಸುವುದೇನೆಂದರೆ ಸುಗ್ಗಿಯ ಪರಿಣಾಮವು ಹಣಜಿಯನ್ನು ಶೇಖರಿಸಿ ಸುಡುವ ಮೊದಲು ಅಥವಾ ಸಂಕಟ ಸಮಯಕ್ಕೆ ಮುನ್ನ ಕಟ್ಟುಗಳನ್ನಾಗಿ ಮಾಡುವುದು. ಹಾಗೂ ಈ ಕಾರ್ಯವು ನಮ್ಮ ಸುತ್ತಲೂ ಪ್ರಗತಿಯಲ್ಲಿದೆ. ಕಾರ್ಮಿಕರ ಸಂಘಟನೆಗಳು, ಬಂಡವಾಳ ಶಾಹಿ ಸಮಿತಿಗಳು ಮತ್ತು ಎಲ್ಲ ರೀತಿಯ ಸಂರಕ್ಷಣಾ ಸಂಘಗಳಿಗೆ ಈ ಹಿಂದೆ ಯಾವತ್ತೂ ಇಂತಹ ಸಮಯವಿದ್ದಿರಲಿಲ್ಲ. ನಾಗರಿಕ ಪ್ರಪಂಚವು ಸಾಮ್ಯದಲ್ಲಿನ ಹೊಲವಾಗಿದೆ. ಅದರಲ್ಲಿ ಸುಧಾರಣಾ ಕಾಲದಲ್ಲಿ ಸಿದ್ಧಾಂತಗಳ ಕಚ್ಚಾಟ ಗಾಳಿಯು ಒಂದೆಡೆಯಿಂದ ಮತ್ತೊಂದೆಡೆಗೆ ಗೋಧಿ ಮತ್ತು ಹಣಜಿ ಇವೆರಡನ್ನೂ ದೊಡ್ಡ ಗುಂಪುಗಳನ್ನಾಗಿ ಪಂಗಡಗಳನ್ನಾಗಿ ಮಾಡಿ ಒಂದನ್ನು ಒಂದು ಸಿದ್ಧಾಂತದ ಕಡೆಗೂ ಮತ್ತೊಂದನ್ನು ಮತ್ತೊಂದು ಸಿದ್ಧಾಂತದ ಕಡೆಗೂ ಬಾಗುವಂತೆ ಒಗೆಯಿತು. ಅಡ್ಡಾದಿಡ್ಡಿಯಾಗಿ ಎಸೆಯಲ್ಪಟ್ಟ ಈ ಗೋಧಿ ಮತ್ತು ಹಣಜಿಯು ಬಹಳ ನಿಕಟವಾಗಿ ಅವ್ಯವಸ್ಥೆಯಾಗಿದ್ದು ಎಲ್ಲದರ ಪ್ರತ್ಯೇಕ ಅಸ್ತಿತ್ವವನ್ನು ತೆಗೆದುಹಾಕಿತು. ಸಿದ್ಧಾಂತಗಳ ಬಿರುಗಾಳಿ ಬಹಳ ಹಿಂದೆ ಸರಿದಿದ್ದರೂ ಅದರ ವಿಭಾಗಗಳು ಅಭ್ಯಾಸ ಬಲದಿಂದ ಮುಂದುವರಿಯಿತು. ಕೇವಲ ಅಲ್ಲಿ ಇಲ್ಲಿ ಗೋಧಿಯ ತಲೆಯು ತಾನಾಗಿಯೇ ಸಮೂಹ ಭಾರದಿಂದ ನೀತಿವಂತಿಕೆಗೆ ಏಳಲು ಪ್ರಯತ್ನಿಸಿತು. ಆದರೆ ಸುಗ್ಗಿಯ ಕಾಲದಲ್ಲಿ ಗೋಧಿಯನ್ನು ಹಣಜಿಯ ಭಾರದಿಂದ ಮತ್ತು ಅಡೆತಡೆಗಳಿಂದ ಬಿಡುಗಡೆಗೊಳಿಸಲು ಬಂತು. ಸತ್ಯವೆಂಬ ಕುಡುಗೋಲು ಈ ವರ್ಗವನ್ನು ಕ್ರಿಸ್ತನು ಮೂಲದಲ್ಲಿ ಉಂಟು ಮಾಡಿದ್ದ ಸ್ವಾತಂತ್ರ್ಯತೆಗೆ ಸಿದ್ಧಪಡಿಸಿದಾಗ್ಯೂ ಅದೇ ಕುಡುಗೋಲು ಹಣಜಿಯ ಮೇಲೆ ವಿರುದ್ಧ ಪ್ರಭಾವವನ್ನು ಬೀರುವುದಾಗಿತ್ತು. ಹಣಜಿಯ ಉತ್ಸಾಹವು ದೇವರ ಕಡೆಗೆ ವ್ಯಕ್ತಿಗತ ವಿಧೇಯತೆ ಮತ್ತು ಮೈತ್ರಿಯ ಬದಲಾಗಿ ಭಿನ್ನ ಪಂಥೀಯ ಹೆಚ್ಚುಗಾರಿಕೆ ಮತ್ತು ತೋರಿಕೆಯ ಕಡೆಗಿದೆ. ಹೀಗಾಗಿ ಪ್ರಸ್ತುತ ಸತ್ಯಗಳು ಅದರ ಪ್ರವೃತ್ತಿ ಅನ್ವೇಷಿಸಿ ಎಲ್ಲ ಭಿನ್ನ ಪಂಥೀಯರನ್ನು ಒಮ್ಮೆಲೇ ಖಂಡಿಸಿ ಮತ್ತು ಅದರ ತಿರಸ್ಕರಿಸುವ ಮತ್ತು ಬದಲಾಗಿ ವಿರೋಧಿಸುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ಪರೀಕ್ಷಿಸುವುದಾಗಿದೆ.
ಬೇರೊಬ್ಬರೊಡನೆ ಅನ್ಯೂನ್ಯವಾಗುವಂತೆ ಏರ್ಪಾಡು ಮಾಡಿದಾಗ್ಯೂ ಎಲ್ಲ ಪಂಗಡಗಳು ಪ್ರಸ್ತುತ ಸತ್ಯದ ವಿಘಟನೆಯ ಪ್ರವೃತ್ತಿಯನ್ನು ವಿರೋಧಿಸುವಲ್ಲಿ ಒಂದಾಗಿರುತ್ತವೆ. ಎಷ್ಟರ ಮಟ್ಟಿಗೆ ಎಂದರೆ, ಹಗ್ಗಗಳನ್ನು ನಿಧಾನವಾಗಿ ಜಾಗರೂಕತೆಯಿಂದ ಆದರೂ ಬಿಗಿಯಾಗಿ ಧಾರ್ಮಿಕ ವಿಷಯಗಳ ಬಗ್ಗೆ ಎಲ್ಲ ವೈಯಕ್ತಿಕ ಆಲೋಚನೆಗಳು ಮತ್ತು ಅಧ್ಯಯನಗಳ ಮೇಲೆ ಬಿಗಿಯಾಗಿ ಎಳೆಯುವಷ್ಟರ ಮಟ್ಟಿಗೆ, ಇಲ್ಲವಾದರೆ ಅವರ ಸಂಘಟನೆಗಳಿಗೆ ಭಾಗ ಭಾಗವಾಗಿ ಬೀಳಬೇಕು. ಎಲ್ಲ ಗೋಧಿಯೂ ತಪ್ಪಿಸಿಕೊಂಡು ಹಣಜಿಯನ್ನು ಮಾತ್ರ ಉಳಿಸುವುದು ಎಂಬುವಂಥದ್ದೇ.